ಎರಡು ಸಬ್ಜೆಕ್ಟ್ ಇತ್ತು ಸರ್, ಸರ್ ಮನೆ ಈಗ ಎನ್ ಎಚ್ ಇದೆ ನ್ಯಾಷನಲ್, ಈಗ ನಮ್ದು ಚಕ್ಕೂರು ದುಡ್ಡೂರು ಈಗ ಮಾಡ್ತಾರ ಮಾಡೋದು ಎರಡು ವರ್ಷ ಆಯ್ತು ಕ್ಲಾರಿಫೈ ಮಾಡಿ ಬಿಟ್ಟಾಯ್ತು, ಜನ ಎಲ್ಲ ನಮ್ಗೂ ಮಾಡಕ್ ಗೊತ್ತಾಗಲ್ಲ, ಈಗ ಟೆಂಡರ್ ತಗೊಂಡಿರೋರ್ಗೆ ಮಾಡಿ ಮಾಡಿಸ್ತಿರೋ ಜವಾಬ್ದಾರಿ ಯಾರು? ಬಹಳಷ್ಟು ಡಿಲೇ ಮಾಡ್ತಿದ್ದಾರೆ. ಎಚ್ಡಿಕೋಟೆ ಬಂದಿದ್ದಾರೆ, ನಾಳೆ ಆಫೀಸ್ಗೆ ಬಂದ ಪಟ್ಟಿ ಕೊಡಿ. ಓಕೆ, ಈ ಹಿಂದೆನೂ ಕೂಡ ಚರ್ಚೆಗಳನ್ನ ನಾವು ಮಾಡಿದ್ದೀವಿ, ಹಲವಾರು ಬಾರಿ ಮನವಿ ಮಾಡಿದೆ ಏನೊಂದು ಆ್ಯಂಬುಲೆನ್ಸ್ ಬಗ್ಗೆ. ಈ ಪರಿಶೀಲನೆ ಸಭೆಯಲ್ಲಿ ಏನೋ ಒಂದು ಪ್ರಗತಿ ಆಗ್ತದೆ ಅಂತ ನಾವು ಆಸೆ ಇಟ್ಕೊಂಡು ಬರ್ತೀವಿ. ಭಾಳಷ್ಟು ಅಧಿಕಾರಿಗಳು ಅನ್ನೋದು ಲೋಪದೋಷದಿಂದ ನಾನು ಆ್ಯಂಬುಲೆನ್ಸ್ನ ಕೇಳ್ಕೊಂಡೇ ಬರ್ತೇನೆ ಎರಡು ವರ್ಷದಿಂದ. ನಮ್ಮ ಕೋಟೆದಾಗ ಮೂರು ಆ್ಯಂಬುಲೆನ್ಸ್ ಕೊಡಬೇಕು, ಅದು ಯಾಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ. ಮೈಸೂರಿಗೆ ಅಲಾಟ್ಮೆಂಟ್ ಆಗಿತ್ತು, ಅಲಾಟ್ಮೆಂಟ್ ಆಗಿ ನಾವು ಕೋವಿಡ್ಗೆ ಯೂಸ್ ಮಾಡ್ಕೊಂಡು ಕಳಿಸ್ತೀವಿ ಅಂತ ಕೂಡ ಭರವಸೆನ ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ. ಮತ್ತು ಈ ಸರ್ಕಾರ ಬಂದು ಮೂರು ವರ್ಷ ಆದರೂ ಸಹ, ಎರಡು ವರ್ಷ ಆಯಿತು, ಹಿಂದೆ ಸಮ್ಮಿಶ್ರ ಸರ್ಕಾರನೂ ಇತ್ತು, ಆಗ ನಾವು ಮನವಿ ಮಾಡಿದ್ದು ಮೂರು ವರ್ಷ ಆದರೂ ಒಂದು ಮನೆಗಳನ್ನೂ ಇದುವರೆಗೂ ಕೂಡ ಕೊಟ್ಟಿಲ್ಲ. ಮತ್ತು ಕೋವಿಡಲ್ಲಿ ಏನು ಮೃತಪಟ್ಟಿದ್ದಾರೆ, ಏನು 1 ಲಕ್ಷ ರೂಪಾಯಿ ಸರ್ಕಾರ ಘೋಷಣೆ ಮಾಡಿತ್ತು, ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಅದು ಪರಿಹಾರ ಬಂದಿಲ್ಲ. ಭಾಳಷ್ಟು ಈ ಸರ್ಕಾರದಲ್ಲಿ ಲೋಪದೋಷಗಳು ನಡೀತಾ ಇದೆ. ಮತ್ತು ಈ ಒಂದು ನಾಯಕ ಸಮಾಜದಲ್ಲಿ ಶಾಸಕನಾಗಿದ್ದ ನಾನು ಈ ಒಂದು ಪರಿವಾರ ತಳವಾರದ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ದೀವಿ. ಈ ನಾವು ಕೂಡ ಈ ಹಿಂದೆನೂ ಕೂಡ 40 ವರ್ಷದಿಂದ ವಾಲ್ಮೀಕಿಗೆ ಮದಕರಿ ಜಯಂತಿಯನ್ನು ಆಚರಣೆ ಮಾಡ್ಕೊಬರ್ತೀವಿ, ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ಕೊಬರ್ತೀವಿ. ಬೇರೆಯವರು ಯಾರೋ ಅನಾಗೃತವಾಗಿ ಇವರು ನಾಯಕರಲ್ಲ ಅನ್ನೋದನ್ನು ಕೂಡ ಭಾಳಷ್ಟು ಸುಳ್ಳು ವಿರುದ್ಧ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಅದೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ, ಏನು ಸಿಂಧುತ್ವ ಪ್ರಮಾಣ ಪತ್ರ ಇದೆ ಅದನ್ನು ನೀಡಬೇಕು ಅಂತಲೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮನೆ ಉಸ್ತುವಾರಿ ಸಚಿವರಿಗೆ ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ಈ ಪರಿವಾರ ತಳವಾರ ಪರಿವಾರ ಅನ್ನೋದು ಹೇಗಿತ್ತು, ಇದು ಯಾವ ರೀತಿ ಬಂತು. ಇವತ್ತು ರಾಷ್ಟ್ರಪತಿ ಸೈನ್ ಆಗಿದ್ದರು, ರಾಜ್ಯಪಾಲರು ಸೈನ್ ಆಗಿದ್ದರು ಸಹ ಕೆಲವೊಂದು ಅಧಿಕಾರಿಗಳು ಸರ್ಟಿಫಿಕೇಟ್ ಕೊಡೋ ವಿಚಾರದಲ್ಲಿ ಹಿಂದೆ ಮುಂದೆ ತಾರತಮ್ಯ ಹೇಳ್ತಾರೆ. ಆದ್ದರಿಂದ ಜಿಲ್ಲಾಧಿಕಾರಿಯವ್ರ ಡೈರೆಕ್ಷನ್ಸ್ ಮೇಲೆ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡಬೇಕು ಅಂತಲೂ ಕೂಡ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಮಾತಾಡೋಕೆ ನಾನು ತಯಾರಾಗ್ತದೆ. ಕಾಯಣ ಖಂಡಿತವಾಗ್ಲೂ ಇದ್ರ ಬಗ್ಗೆ ಅವ್ರೇನಾದ್ರು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳು ನಾವು ಹೋರಾಟ ಮಾಡೋಕ್ಕೆ ನಾನು ಪ್ರಾಮಾಣಿಕವಾಗಿ ನಾನು ತಯಾರಾಗಿದ್ದೆ. ಅದ್ರ ಬಗ್ಗೆ ಕೂಡ ನಾನು ಮಾತಾಡಿದೆ, ಮಾನ್ಯ DHO ಅವ್ರ ಹತ್ರ ಮಾತಾಡಿದ್ದೀನಿ. ಅಲ್ಲಿಗೂ ಕೂಡ ಒಂದು ಆ್ಯಂಬುಲೆನ್ಸು ಎಕ್ಸ್ಟ್ರಾ ನಮ್ಮ ಕೋಟೆಗೆ 50 ಕಿಲೋಮೀಟ್ರ್ ಅಂತರದಲ್ಲೇ ಇದೆ, ಕೇರಳಗೆ 13 ಕಿಲೋಮೀಟ್ರ್ ಹಾಸ್ಪಿಟ್ಲ್ ಸಿಗ್ತದೆ. ನಾವೆಲ್ಲರೂ ಕೂಡ ನಾವು ಕೇರಳಗೆ ಹೋಗ್ತೀವಿ ಅಂತ ಹೇಳ್ತೀವಿ, ಅಲ್ಲೇ ಹಾಸ್ಪಿಟ್ಲ್ ಓಪನ್ ಮಾಡೋದು, ಅಲ್ಲೂ ಕೂಡ ಒಂದು ಆ್ಯಂಬುಲೆನ್ಸ್ ಬಿಡ್ತಾರೆ. ಮತ್ತು ನಿಫಾ ವೈರಸ್ ಈಗ ಆಲ್ರೆಡಿ ಒಂದು ಪ್ರಕರಣ ದಾಖಲಾಗಿದೆ ಕೇರಳದಲ್ಲಿ, ನನ್ನ ಈಗ ಆಲ್ರೆಡಿ ಮುನ್ನೆಚ್ಚರಿಕವಾಗಿ ಏನು ಸರ್ಟಿಫೈಡ್ ಇದೆ, ಅದಕ್ಕೆ ಏನು ಸಿಂಪ್ಟಮ್ಸ್ ಏನು ಅಂತಲೂ ಕೂಡ ನಾನು ಕೇಳಿದೆ. ಬರೀ ಜ್ವರ ಬರ್ತದೆ, ಜ್ವರ ಬಂದಾಗ ಅದಕ್ಕೆ ಯಾವುದೇ ರೀತಿ ಮೆಡಿಸನ್ಸ್ ಇಲ್ಲ ಅನ್ನೋದನ್ನು ಕೂಡ ವರದಿ ಏನು ಬರ್ತಾ ಇದೆ. ಈ ಹಿಂದೆನೂ ಕೂಡ ಯಾವುದಾದ್ರು ಜ್ವರ ಬಂದರೂ ಕೂಡ ವಾಪಸ್ ಕಳಿಸಿ ಅಂತಲೂ ಕೂಡ ನಾವು ಹೇಳಿದ್ದೀವಿ. 72 ಅವರ್ಸ್ 72 ಗಂಟೆ ಸರ್ಟಿಫೈಡ್ ಇದ್ದರೆ ಮಾತ್ರ ಒಳಗಡೆ ಬರೋಕ್ಕೆ ಅವಕಾಶ ಇದೆ. ನಮ್ಮ ಕರ್ನಾಟಕ ಬಿಟ್ಟರು ಈಗ ಆಲ್ರೆಡಿ ಕಂಟಿನ್ಯೂಟಿಯಾಗಿ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ, ಡೈರೆಕ್ಷನ್ಸ್ಗಳನ್ನ ಕೂಡ ಸ್ಟ್ರಿಕ್ಟಾಗಿ ಬೌಲಿ ಚೆಕ್ ಪೋಸ್ಟ್ನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ವೈದ್ಯ ಆರೋಗ್ಯ ಇಲಾಖೆ ಮೂರೂ ಕೂಡ ಸಂಬಂಧಪಟ್ಟಂಗೆ ಅಲ್ಲಿ ತಪಾಸಣೆಗಳಾಗಬೇಕು, ಮತ್ತು ಅವ್ರಿಗೆ ಥರ್ಮಲ್ ಸ್ಕ್ಯಾನಿಂಗ್ಗಳಾಗಬೇಕು, ಸರ್ಟಿಫೈಡ್ನ ವೆರಿಫಿಕೇಷನ್ ಮಾಡಿ ಅವ್ರನ್ನ ಹೊರತರುವಂಥ ಒಳಗಡೆ ಬಿಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ.